ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನನ್ನ ಈ ಹಿಂದಿನ ಜೀವಕೋಶಗಳನ್ನು ಕುರಿತಂತೆ ನಾವು ಮಾಡಿದಂಥ ಅಷ್ಟು ವಿಡಿಯೋಗಳನ್ನು ನೋಡಿ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿದ್ದೀವಿ. ಇವತ್ತು ಒಂದು ಹೊಸ ಘಟಕವನ್ನು ಅಧ್ಯಯನ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕಿಂತಲೂ ಮುಂಚೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯೋರಿಗೆ ತುಂಬ ಸ್ಫೂರ್ತಿಯನ್ನು ಕೊಡ್ತಕ್ಕಂಥ ಒಂದು ವ್ಯಕ್ತಿ ಚಿತ್ರಣವನ್ನು ಪರಿಚಯ ಮಾಡಿಕೊಡೋ ಪ್ರಯತ್ನವನ್ನು ಮಾಡ್ತೀನಿ. ನೀವು ನೋಡ್ತಾ ಇರ್ತಕ್ಕಂಥ ಈ ವ್ಯಕ್ತಿ ಚಿತ್ರಣ ಜಾನ್ ಬರ್ಡೀನ್ ಅನ್ನೋ ಒಬ್ಬ ಮಹಾನ್ ವಿಜ್ಞಾನಿಯ ಚಿತ್ರ. ಯಾಕೆ ಅಷ್ಟು ಮಹಾನ್ ವಿಜ್ಞಾನಿ ಅಂತ ಇವರನ್ನು ಕರಿಬೇಕು ಅಂದರೆ, ಇವರನ್ನು ಕುರಿತು ಈಗಾಗಲೇ ಸಾಕಷ್ಟು ಎಕ್ಸಾಂಪಲ್ ಪ್ರಶ್ನೆ ಕೂಡ ಕೇಳಿದ್ದೀವಿ. ಇವರು 1956ರಲ್ಲಿ ಟ್ರಾನ್ಸಿಸ್ಟರ್ ಸಂಶೋಧನೆಗೆ ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ತಗೋತಾರೆ. ಅವರ ಹೆಸರು ಜಾನ್ ಬರ್ಡೀನ್ ಅಂತ. ಆ ಪ್ರಶಸ್ತಿಯನ್ನು ತಗೊಂಡ ದಿವಸ ಸ್ವೀಡನ್ನ ರಾಜ ಇವರನ್ನೊಂದು ಪ್ರಶ್ನೆ ಕೇಳ್ತಾರೆ. ಬರ್ಡೀನ್ ಅವರೇ ತಮ್ಮ ಇಡೀ ಕುಟುಂಬ ಕರ್ಕೊಂಡು ಬರದೆ ಒಬ್ಬನೇ ಒಬ್ಬ ಮಗನನ್ನ ಕರ್ಕೊಂಡು ಬಂದಿದ್ದಾಳೆ ಅಂತ ಒಂದು ದೊಡ್ಡ ಸಮಾರಂಭಕ್ಕೆ ಇಡೀ ಕುಟುಂಬ ಕರ್ಕೊಂಡು ಬರೋದಲ್ವಾ ಅಂತ. ಬಹುಶಃ ಇವರ ಪ್ರತ್ಯುತ್ತರ, ಇವರ ರಿಪ್ಲೈ ಹೇಗಿತ್ತು ಅಂದ್ರೆ, ನಾವ್ಯಾರೂ ಕೂಡ ನಿರೀಕ್ಷೆ ಮಾಡಲಾರದಷ್ಟು ಮಟ್ಟದ ರಿಪ್ಲೈ ಮಾಡ್ತಾರೆ. ಏನ್ ಗೊತ್ತಾ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ನನ್ನ ಫ್ಯಾಮಿಲಿ ಕರ್ಕೊಂಡು ಬರ್ತೀನಿ ಅಂತ. ಇದನ್ನ ನನಗೆ ಎಷ್ಟು ರೋಮಾಂಚನ ಆಗುತ್ತೆ ಈ ಮಾತನ್ನ ಹೇಳಲಿಕ್ಕೆ ಅಂದ್ರೆ, ಅವ್ರಿಗೆ ನೆಕ್ಸ್ಟ್ ಟೈಮ್ ನಾನು ನೊಬೆಲ್ ತಗೊಳ್ತೀನಿ ಅನ್ನೋ ನಂಬಿಕೆ ಇತ್ತ ಅಥವಾ ಅಷ್ಟು ದೊಡ್ಡ ಆತ್ಮವಿಶ್ವಾಸ ಇತ್ತ ಅನ್ನೋದು ಒಂದು. ತಗೊಳ್ತೀನಿ ಅನ್ನೋ ಆ ಭರವಸೆ ಅವರನ್ನ ಹಾಗೆ ತಗೊಳ್ಳೋ ಮಟ್ಟಕ್ಕೆ ಮಾಡ್ತಾ ಅನ್ನೋದು ಖಂಡಿತ ಸ್ನೇಹಿತರ ನಾವೆಲ್ಲರೂ ಮೆಚ್ಚೋ ಅಂತ ಎಂತ ಸಾಧನೆ ಅದು ಅಂದ್ರೆ, 1956ರ ಆ ದಿನದಿಂದ 1972ರವರೆಗೆ ಮತ್ತೆ 16 ವರ್ಷಗಳ ಕಾಲ ನಿರಂತರ ಪ್ರಯತ್ನದಲ್ಲಿ ತೊಡಗಿ ಆ ಬದ್ಧತೆಯನ್ನು ಉಳಿಸಿಕೊಂಡು 1972ರಲ್ಲಿ ಮತ್ತೆ ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿನ ತಗೋತಾರೆ. ಆ ಸಮಾರಂಭಕ್ಕೆ ತನ್ನ ಇಡೀ ಫ್ಯಾಮಿಲಿಯನ್ನ ಕರ್ಕೊಂಡೋಗಿ ನಿಲ್ಲಿಸ್ತಾರೆ. ಅವತ್ತು ಹೇಳ್ತಾರೆ ಆ ಸಭೆನಲ್ಲಿ, ನಿಮಗೆ ಅವತ್ತು ನಾನು ಮಾತು ಕೊಟ್ಟಿದ್ದೆ, ನಾನು ಆ ಮಾತನ್ನ ಉಳಿಸ್ಕೊಂಡಿದ್ದೀನಿ ಅಂತ. ಸ್ನೇಹಿತರೆ, ಈ ಮಾತನ್ನ ನಾವು ಹೇಳ್ತೀವಿ, ಭರವಸೆ ಮತ್ತು ಬದ್ಧತೆ ಯಾರಲ್ಲಿ ಇರುತ್ತೋ ಅವನು ಯಾವ ಸಾಧನೆಯನ್ನು ಬೇಕಾದರೂ ಮಾಡಬಹುದು. ಕಾನ್ಫಿಡೆನ್ಸ್ ಅಂಡ್ ಕಮಿಟ್ಮೆಂಟ್ ಕ್ಯಾನ್ ಓನ್ಲಿ ಮೇಕ್ ಎ ಪರ್ಸನ್ ಟು ಅಚೀವ್ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಇನ್ ದ ಯೂನಿವರ್ಸ್. ಇದು ಸಾಧ್ಯ ಸ್ನೇಹಿತರೆ. ಯಾರಿಗೆ ತನ್ನ ಮೇಲೆ ತನಗೆ ಭರವಸೆ ಇರುತ್ತೆ, ತಾನು ಮಾಡ್ತಕ್ಕಂಥ ಕೆಲಸಕ್ಕೆ ತನ್ನನ್ನು ತಾನು ಕಮಿಟ್ ಮಾಡ್ಕೋತಾನೆ, ಅವನು ಜಗತ್ತಿನಲ್ಲಿ ಅಗಾಧವಾದದನ್ನು ಸಾಧಿಸಬಲ್ಲ ಅನ್ನೋದಕ್ಕೆ ಜಾನ್ ಬರ್ಡೀನ್ ಅವರು ಉದಾಹರಣೆಯಾಗಿ ನಿಲ್ತಾರೆ. ಮೊದಲ ಸಂಶೋಧನೆ ಟ್ರಾನ್ಸಿಸ್ಟರ್ಗಳನ್ನು ಕುರಿತು, ಅರೆವಾಹಕತೆಯನ್ನು ಕುರಿತು ಮಾಡಿದಂಥ ಸಂಶೋಧನೆ. ಎರಡನೇ ಸಂಶೋಧನೆ ಸೂಪರ್ ಕಂಡಕ್ಟಿವಿಟಿ ಅಥವಾ ಅತಿವಾಹಕತೆ ಅನ್ನೋದನ್ನ ಕುರಿತು ಮಾಡಿದಂಥ ಸಂಶೋಧನೆ. ಸ್ನೇಹಿತರೆ, ಇಂಥ ಮಹಾನ್ ಸಾಧಕರನ್ನ ನೆನಪಿನಲ್ಲಿಟ್ಟುಕೊಂಡು ಇವತ್ತೊಂದು ಹೊಸ ಚಾಪ್ಟರ್ಗೆ ಹೋಗ್ತಾ ಇದ್ದೀವಿ, ರಕ್ತದ ಕಣಗಳು ಅನ್ನೋದ್ರ ಬಗ್ಗೆ ಅಧ್ಯಯನವನ್ನು ಮಾಡಲಿಕ್ಕೆ. ಬನ್ನಿ ನೋಡ್ತಾ ಹೋಗೋಣ ರಕ್ತದ ಕಣಗಳು. ರಕ್ತ ಒಂದು ದ್ರವರೂಪದ ಸಂಯೋಜಕ ಅಂಗಾಂಶ ಅಂತ ಕರಿತೀವಿ. ಬ್ಲಡ್ ಈಸ್ ಎ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಅಂತ. ದ್ರವರೂಪದಲ್ಲಿರ್ತಕ್ಕಂತ ಸಂಯೋಜಕ ಅಂಗಾಂಶ, ಇಲ್ಲಿ ಎರಡು ಪದಗಳು ಬಂದ್ಬಿಡುತ್ತೆ, ಒಂದು ಸಂಯೋಜಕ ಮತ್ತೊಂದು ಅಂಗಾಂಶ ಅಂತ. ನೋಡಿ, ಟಿಶ್ಯೂ ಅಥವಾ ಅಂಗಾಂಶ ಅನ್ನೋದು ಒಂದೇ ಮೂಲದಲ್ಲಿ ಹುಟ್ಟಿದ್ದು, ಒಂದೇ ರೀತಿಯ ರಚನೆಯನ್ನು ಹೊಂದಿದ್ದು, ಒಂದೇ ರೀತಿಯ ಕೆಲಸವನ್ನು ಮಾಡ್ತಕ್ಕಂಥ ಜೀವಕೋಶಗಳ ಒಂದು ಗುಂಪಿಗೆ ನಾವು ಅಂಗಾಂಶ ಅಂತ ಕರಿತೀವಿ. ಹಾಗಾಗಿ ರಕ್ತ ಒಂದು ಅಂಗಾಂಶ, ಅದರಲ್ಲೂ ಸಂಯೋಜಕ ಅಂಗಾಂಶ ಅಂದ್ರೆ ದೇಹದ ವಿವಿಧ ಭಾಗಗಳನ್ನ ಒಂದಕ್ಕೊಂದು ಜೋಡಿಸುವ, ಆ ಮೂಲಕ ದೇಹಕ್ಕೆ ಒಂದಷ್ಟು ಆಧಾರವನ್ನು ನೀಡುವ ಅಂಗಾಂಶಗಳನ್ನು ಒಟ್ಟುಗೂಡಿಸಿ ಸಂಯೋಜಕ ಅಂಗಾಂಶ ಅಥವಾ ಕನೆಕ್ಟಿವ್ ಟಿಶ್ಯೂ ಅಂತ ಕರಿತೀವಿ. ಹಾಗಾಗಿ ರಕ್ತ ಒಂದು ದ್ರವರೂಪದ ಸಂಯೋಜಕ ಅಂಗಾಂಶ. ಒಬ್ಬ ಆರೋಗ್ಯವಂತ ವ್ಯಕ್ತಿಯ ದೇಹದಲ್ಲಿ ಸುಮಾರು 5-6 ಲೀಟರ್ನಷ್ಟು ರಕ್ತ ಇರುತ್ತೆ. ಇದು ಅನೇಕ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಿ ಕೇಳಿರುವಂಥದ್ದು. ಹಾಗೆ ಈ ಮುಂದೆ ನೋಡ್ತಾರೆ ಇನ್ನೊಂದು ಪಾಯಿಂಟು, ರಕ್ತದ ಪಿಹೆಚ್ ವ್ಯಾಲ್ಯೂ. ಸಾಮಾನ್ಯವಾಗಿ ಆಮ್ಲ ಪ್ರತ್ಯಾಮ್ಲಗಳ ನಿರ್ಧರಿಸುವಾಗ, ಅವುಗಳ ತೀವ್ರತೆಯನ್ನು ಅಳೆಯುವಾಗ ಪಿಹೆಚ್ ವ್ಯಾಲ್ಯೂ ಆಧಾರವಾಗಿ ಇಟ್ಕೊಂಡು ಅಳಿತೀವಿ. ಹಾಗಾಗಿ ಇಲ್ಲಿ ಸಾಮಾನ್ಯವಾಗಿ ಪಿಹೆಚ್ ಅಳೆಯ ಮೇಲೆ 0-14ರವರೆಗೆ ಮಾರ್ಕಿಂಗ್ ಇರುತ್ತೆ. ಯಾವ ದ್ರವದ ಪಿ ಹೆಚ್ಚು 0-7ರ ಮಧ್ಯೆ ಇರುತ್ತೋ ಅದನ್ನ ಆಮ್ಲೀಯ ಅಂತನು, 7-14ರ ನಡುವೆ ಇದ್ರೆ
ಪ್ರತ್ಯಾಮ್ಲೀಯ ಅಂತಾನು, ಸರಿಸುಮಾರು 7ರ ಮೇಲೆ ನಿಂತಿದ್ರೆ ಅದನ್ನ ತಟಸ್ಥ ದ್ರಾವಣ ಅಂತ ಕರಿತೀವಿ. ಇಲ್ಲಿ ರಕ್ತ 7ರಿಂದ 7.5ರ ಮಧ್ಯೆ ಇರೋದ್ರಿಂದ ಇದನ್ನ ಆಲ್ಕಲೈನ್ ಅಥವಾ ಕ್ಷಾರೀಯ ಅಂತ ಕೂಡ ಕರಿತೀವಿ. ಇನ್ನು ರಕ್ತದ ಬಹಳ ಮುಖ್ಯವಾದಂತ ಕಾರ್ಯ ಎಕ್ಸ್ಚೇಂಜ್ ಆಫ್ ದಿ ರೆಸ್ಪಿರೇಟರಿ ಗ್ಯಾಸಸ್ ಅಂತೀವಿ, ಉಸಿರಾಟದ ಅನಿಲಗಳನ್ನ ವಿನಿಮಯ ಮಾಡ್ತಕ್ಕಂಥದ್ದು, ಲೈಕ್ ಆಕ್ಸಿಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ನ ವಿನಿಮಯ ಮಾಡುವಂಥದ್ದು ಮುಖ್ಯವಾದ ಕೆಲಸ. ಅದರ ಜೊತೆಗೆ ಜೀರ್ಣವಾಗಿರುವ ಆಹಾರದಲ್ಲಿರುವ ಪೋಷಕಾಂಶಗಳನ್ನು, ಹಾರ್ಮೋನ್ಗಳನ್ನು, ಔಷಧಿಯಂತಹ ಪದಾರ್ಥಗಳನ್ನು ದೇಹದ ವಿವಿಧ ಭಾಗಗಳಿಗೆ ಸಾಗಿಸುವ, ಸರಬರಾಜು ಮಾಡುವ ಕೆಲಸವನ್ನು ಕೂಡ ರಕ್ತ ಮಾಡುತ್ತದೆ. ರಕ್ತದಲ್ಲಿ ಬಹಳ ಮುಖ್ಯವಾಗಿ ಎ ಡೆನ್ಸ್ ಮ್ಯಾಟ್ರಿಕ್ಸ್ ಅಂತ ಒಂದು ಪದವನ್ನು ಕರಿತೀವಿ, ಒಂದು ಸಾಂದ್ರವಾದ ಮಾತೃಕೆ ಅಂತ ಒಂದು ವಸ್ತು ಇದೆ, ಅದನ್ನ ಪ್ಲಾಸ್ಮಾ ಅಂತ ಕರಿತೀವಿ. ಇದು ತುಂಬಾ ಎಕ್ಸಾಮ್ ಅಲ್ಲಿ ಕೇಳಿರೋ ಪ್ರಶ್ನೆ. ಹಾಗೆ ರಕ್ತದಲ್ಲಿ ಮೂರು ರೀತಿಯ ಮುಖ್ಯವಾದಂತ ಕಣಗಳಿದೆ, ಫಂಡಮೆಂಟಲ್ ಪಾರ್ಟಿಕಲ್ಸ್ ಆಫ್ ಬ್ಲಡ್ ಅಂತೀವಿ. ಒಂದು ಕೆಂಪು ರಕ್ತ ಕಣಗಳು, ರೆಡ್ ಬ್ಲಡ್ ಕಾರ್ಪಸಲ್ಸ್ ಇಲ್ಲವೇ ರೆಡ್ ಬ್ಲಡ್ ಸೆಲ್ಸ್ ಅಂತ. ಇತ್ತೀಚೆಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೆಂಪು ರಕ್ತ ಕಣ ಅನ್ನೋ ಪದವನ್ನು ಬಳಸ್ತಿಲ್ಲ, ಹೆಚ್ಚಾಗಿ RBC ಅಂತಾನು ಬರೆಯಲ್ಲ, ಎರಿಥ್ರೋಸೈಟ್ ಅಂತ ಕರಿತೀವಿ. ಎರಿಥ್ರೋ ಅಂದ್ರೆ ರೆಡ್ ಅನ್ನೋ ಅರ್ಥ ಕೊಡುತ್ತೆ, ಸೈಟಾನ್ ಅಥವಾ ಸೈಟ್ ಅನ್ನೋದು CYTE ಸೈಟ್ ಅನ್ನೋದು ಜೀವಕೋಶ ಅನ್ನೋ ಅರ್ಥವನ್ನ ಕೊಡುತ್ತೆ. ಹಾಗೆ ಬಿಳಿ ರಕ್ತ ಕಣ ವೈಟ್ ಬ್ಲಡ್ ಕಾರ್ಪಸಲ್ಸ್, ಅದನ್ನ ಲ್ಯೂಕೋಸೈಟ್ಸ್ ಅಂತಾನು ಕರಿತೀವಿ. ಕಿರುತಟ್ಟೆಗಳು ಪ್ಲೆಟಲೆಟ್ಸ್, ಕೆಲವು ಕಡೆ ಕಿರು ಬಿಲ್ಲೆಗಳು ಅಂತ ಕರೆದಿರೋದಿದೆ, ಅಥವಾ ಥ್ರಾಂಬೋಸೈಟ್ಸ್. ಈ ಮೂರು ರಕ್ತದಲ್ಲಿರುವ ಮೂರು ರೀತಿಯ ಕಣಗಳು. ಇನ್ನು ನಾನಿಲ್ಲಿ ನೋಡ್ತಾ ಇರ್ತಕ್ಕಂತ ಚಿತ್ರದಲ್ಲಿ ಒಂದು ಟೆಸ್ಟ್ ಟ್ಯೂಬ್ನಲ್ಲಿ ರಕ್ತವನ್ನು ತಗೊಂಡು ಸ್ವಲ್ಪ ಮಟ್ಟಿಗೆ ಸಾಂದ್ರೀಕರಿಸಿದೀವಿ ಅಥವಾ ಸೆಂಟ್ರಿಫ್ಯೂಸ್ ಮಾಡಿದ್ದೀವಿ. ಆ ಸೆಂಟ್ರಿಫ್ಯೂಸ್ ಮಾಡಿದಾಗ ಕೆಳಗಡೆಗೆ ಕೆಂಪು ಬಣ್ಣದಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಕೆಂಪು ರಕ್ತ ಕಣಗಳನ್ನು ಒಳಗೊಂಡಿರ್ತಕ್ಕಂಥ ಭಾಗ, ಮೇಲ್ಭಾಗದಲ್ಲಿ ಪೂರ್ತಿ ಹಳದಿ ಬಣ್ಣದಲ್ಲಿ ಕಾಣ್ತಾ ಇರ್ತಕ್ಕಂಥದ್ದೇ ಪ್ಲಾಸ್ಮಾ. ಅವೆರಡರ ಮಧ್ಯೆ ಒಂದು ನೊರೆ ನೊರೆಯಂತಹ ಬಫಿ ಕೋಟ್ ಅಂತ ಕರಿತೀವಿ, ಅದರ ಒಳಗಡೆ ಬಿಳಿ ರಕ್ತ ಕಣ ಮತ್ತು ಕಿರುತಟ್ಟೆಗಳು ಇರ್ತವೆ. ಆ ಚಿತ್ರವನ್ನು ಗಮನಿಸ್ತಾ ಇದ್ದೀರಿ ನೀವು, ಪ್ಲಾಸ್ಮಾ ಇಡೀ ರಕ್ತದಲ್ಲಿ 55% ಉಳಿದಂತ 45% ರಕ್ತದ ಕಣಗಳಿರುತ್ತೆ. ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳಿರುವಂತದ್ದು. ಈಗಾಗಲೇ 55%ರಷ್ಟಿರ್ತಕ್ಕಂತ ಪ್ಲಾಸ್ಮಾದಲ್ಲೂ ಕೂಡ 90ರಿಂದ 92% ನೀರಿದೆ, ಉಳಿದಂತೆ ಪ್ರೋಟೀನ್ಗಳು, ಎಲೆಕ್ಟ್ರೋಲೈಟ್ಗಳು, ಹಾರ್ಮೋನುಗಳು, ವಿಟಮಿನ್ಗಳು, ಕೆಲವೊಂದು ನಿರವಯವ ತ್ಯಾಜ್ಯ ಪದಾರ್ಥಗಳು ಕೂಡ ಪ್ಲಾಸ್ಮಾದಲ್ಲಿ ಇರ್ತವೆ. ರಕ್ತದ ಪ್ಲಾಸ್ಮಾದಲ್ಲಿ ಮುಖ್ಯವಾಗಿ ಮೂರು ಪ್ರೋಟೀನ್ಗಳಿರುತ್ತೆ, ಮತ್ತೆ ಅವುಗಳಿಗೆ ನಿರ್ದಿಷ್ಟವಾದಂತಹ ಕೆಲಸಗಳು ಕೂಡ ಇದೆ, ಅದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಒಂದು ಆಲ್ಬುಮಿನ್ ಇಸ್ ಅ ಪ್ರೋಟೀನ್, ಅದೊಂದು ಪ್ರೋಟೀನ್. ಅದರದ್ದು ಏನ್ ಕೆಲಸ, ರಕ್ತದಲ್ಲಿರುವ ಲವಣ ಮತ್ತು ಅಲ್ಲಿರುವ ದ್ರವಗಳ ನಡುವೆ ಅಭಿಸರಣೆಯ ಸಮತೋಲನ, ಟು ಬ್ಯಾಲೆನ್ಸ್ ದಿ ಆಸ್ಮೋಸಿಸ್ ಅಂತ ಕರಿತೀವಿ. ಅಭಿಸರಣೆಯನ್ನ ಸಮತೋಲನ ಮಾಡ್ತಕ್ಕಂಥ ಕೆಲಸವನ್ನ ಆಲ್ಬುಮಿನ್ ಅನ್ನೋ ಪ್ರೋಟೀನ್ ಮಾಡುತ್ತೆ. ಕೇವಲ ಇತ್ತೀಚಿನ ಎಕ್ಸಾಮ್ ಅಲ್ಲಿ ಕೂಡ ಈ ಪ್ರಶ್ನೆ ಕೇಳಿದೀವಿ. ಮತ್ತೊಂದು ಪ್ರೋಟೀನು ಗ್ಲಾಬ್ಯುಲಿನ್ ಅಂತ ಇದೆ, ಇದು ರೋಗ ನಿರೋಧಕ ವ್ಯವಸ್ಥೆಯನ್ನ ನಿರ್ಧರಿಸ್ತಕ್ಕಂಥದ್ದು. ಮೂರನೇದು ಫೈಬ್ರಿನೋಜನ್ ಅಂತ, ಇದು ರಕ್ತ ಹೆಪ್ಪುಗಟ್ಟಲಿಕ್ಕೆ ಸಹಾಯ ಮಾಡತಕ್ಕಂಥ ಪ್ರೋಟೀನ್. ಈ ಫೈಬ್ರಿನೋಜಿನ್ ಪ್ರೋಟೀನ್ ಅನ್ನು ಕುರಿತು ಕೂಡ ಇತ್ತೀಚಿನ ಒಂದು ಎಕ್ಸಾಮ್ ಅಲ್ಲಿ ಕೂಡ ಈ ಪ್ರಶ್ನೆಯನ್ನು ಕೇಳಿದೀವಿ. ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಕೆಂಪು ರಕ್ತ ಕಣಗಳು ಅಥವಾ RBC, ಚಿತ್ರ ನೋಡ್ತಾ ಇದ್ದೀನಿ. ಮೇಲ್ಭಾಗ ಮತ್ತು ಕೆಳಭಾಗ ಎರಡೂ ಕಡೆ ತಗ್ಗಾಗಿ ಸುತ್ತಲಿನ ಭಾಗ ಉಬ್ಬಿಕೊಂಡಿರ್ತಕ್ಕಂತ ರಚನೆ ಕಾಣ್ತಾ ಇದೆ. ಹಾಗಾಗಿ ಕೆಂಪು ರಕ್ತ ಕಣಗಳ ಆಕಾರ ದ್ವಿ ನಿಮ್ನ ತಟ್ಟೆಯಾಕಾರ, ಬೈ ಕಾನ್ಕೇವ್ ಡಿಸ್ಕ್ ಅಂತ ಕರಿತೀವಿ. ಎರಡೂ ಕಡೆಗೂ ತಗ್ಗಾಗಿರ್ತಕ್ಕಂತ ತಟ್ಟೆಯ ಆಕಾರದಲ್ಲಿ ಕೆಂಪು ರಕ್ತ ಕಣಗಳ ಆಕಾರ ಇರುತ್ತೆ. ಇದು ಆರೋಗ್ಯವಂತ ಕೆಂಪು ರಕ್ತ ಕಣಗಳ ಆಕಾರ. ಕೆಂಪು ರಕ್ತ ಕಣಗಳು ಕೆಂಪು ಬಣ್ಣಕ್ಕೆ ಇರಲಿಕ್ಕೆ ಕಾರಣ ಅದರಲ್ಲಿ ಹಿಮೋಗ್ಲೋಬಿನ್ ಅಂತ ಒಂದು ವಸ್ತು ಇದೆ. ಆ ಹಿಮೋಗ್ಲೋಬಿನ್ನು ಕಬ್ಬಿಣ ಅಂಶವನ್ನು ಒಳಗೊಂಡಿರುತ್ತೆ. ತುಂಬಾ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಇದೆ ಸ್ನೇಹಿತರೆ, ರಕ್ತದ ಕೆಂಪು ಬಣ್ಣಕ್ಕೆ ಕಾರಣ ಏನು, ರಕ್ತದಲ್ಲಿರುವ ಲೋಹ ಯಾವುದು, ಹಿಮೋಗ್ಲೋಬಿನ್ನ ಕೊರತೆ ಆದ್ರೆ ಕೆಂಪು ಬಣ್ಣಕ್ಕೆ ಯಾವ ಸಮಸ್ಯೆ ಉಂಟಾಗುತ್ತೆ, ಈ ರೀತಿ ಅನೇಕ ಎಕ್ಸಾಮ್ಗಳಲ್ಲಿ ಪ್ರಶ್ನೆಗಳನ್ನ ಕೇಳಿದ್ದೀವಿ.
ಇನ್ನು ಕೆಂಪು ರಕ್ತ ಕಣಗಳ ಸಂಖ್ಯೆ ಒಂದು ಘನ ಮಿಲಿಮೀಟರ್ ರಕ್ತದಲ್ಲಿ, ಕ್ಯೂಬಿಕ್ ಮಿಲಿಮೀಟರ್ ಅಂತ ಕರಿತೀವಿ, ಅಷ್ಟು ರಕ್ತದಲ್ಲಿ ಸುಮಾರು 4-5 ಮಿಲಿಯನ್ ಕೆಂಪು ರಕ್ತ ಕಣಗಳಿರುತ್ತೆ. ಇದು ಆರೋಗ್ಯವಂತರಲ್ಲಿ ಅಷ್ಟು ಇರಬೇಕು. ಒಂದ್ ವೇಳೆ ಅದಕ್ಕಿಂತಲೂ ಕಡಿಮೆ ಏನಾದರೂ ಕೆಂಪು ರಕ್ತ ಕಣಗಳಿತ್ತು ಅಂದ್ರೆ ಅಂಥದ್ದು ಒಂದು ಅವ್ಯವಸ್ಥೆ, ಆ ಸ್ಥಿತಿಗೆ ರಕ್ತಹೀನತೆ ಅಥವಾ ಅನಿಮಿಯಾ ಅಂತ ಕರಿತೀವಿ. ಕೆಂಪು ರಕ್ತ ಕಣಗಳ ಸಂಖ್ಯೆ ಕಡಿಮೆ ಆಗೋದು ಅನಿಮಿಯಾ. ಮತ್ತು ಕೆಂಪು ರಕ್ತ ಕಣಗಳ ಬಹಳ ಮುಖ್ಯವಾದ ಕೆಲಸಗಳನ್ನು ನೋಡ್ತಾ ಹೋಗ್ತಿದ್ದೀವಿ, ಅಥವಾ ಅವುಗಳ ಗುಣಲಕ್ಷಣಗಳು. ಇದು ಉಸಿರಾಟದ ಅನಿಲಗಳನ್ನ ಸಾಗಾಣಿಕೆ ಮಾಡುತ್ತೆ, ಹಾಗೆ ಪ್ರೌಢ ಸ್ಥಿತಿಗೆ ಬಂದ ನಂತರ ತನ್ನೊಳಗಿರ್ತಕ್ಕಂಥ ನ್ಯೂಕ್ಲಿಯಸ್ ಅನ್ನು ಕಳ್ಕೊಂಡು ಬಿಡುತ್ತೆ, ಮೈಟೋಕಾಂಡ್ರಿಯಾಗಳನ್ನು ಕೂಡ ಕಳ್ಕೊಂಡು ಬರುತ್ತೆ. ಇವು ಸರಾಸರಿಯಾಗಿ ಸುಮಾರು 120 ದಿನಗಳ ಕಾಲ ಬದುಕಿರುತ್ತೆ. ಇವುಗಳ ಉತ್ಪತ್ತಿ ಅಸ್ಥಿಮಜ್ಜೆ ಅಥವಾ ಬೋನ್ ಮ್ಯಾರೋದಲ್ಲಿ ಆಗುತ್ತೆ, ವಿಶೇಷವಾಗಿ ಉದ್ದನೆಯ ಮೂಳೆಗಳು ಲಾಂಗ್ ಬೋನ್ಸ್ ಅಂತೀವಿ, ಹಾಗೆ ರಿಬ್ ಕೇಜಸ್ ಪಕ್ಕೆಲುಬು ಎದೆಯ ಪಾರ್ಶ್ವದ ಮೂಳೆಗಳಲ್ಲಿ ಅತಿ ಹೆಚ್ಚಾಗಿ ಉತ್ಪತ್ತಿಯಾಗುತ್ತೆ. 120 ದಿನಗಳು ಕಳೆದ ನಂತರ ಪ್ಲೀಹ ಇಲ್ಲವೇ ಅದಕ್ಕೆ ಇನ್ನೊಂದು ಹೆಸರು ಗುಲ್ಮ ಅಥವಾ ಅದನ್ನ ಆಂಗ್ಲ ಭಾಷೆಯಲ್ಲಿ ಸ್ಪ್ಲೀನ್ ಅಂತ ಕರಿತೀವಿ, ಅದರೊಳಗಡೆ ಕೆಂಪು ರಕ್ತ ಕಣಗಳು ಬ್ರೇಕ್ ಆಗುತ್ತೆ, ಒಡೆದು ಚೂರ್ ಚೂರ್ ಆಗುತ್ತೆ. ಹಾಗಾಗಿನೇ ಗುಲ್ಮ ಅನ್ನೋ ಸ್ಥಳವನ್ನ ಕೆಂಪು ರಕ್ತ ಕಣಗಳ ಸಮಾಧಿ ಸ್ಥಳ, ಗ್ರೇವ್ ಯಾರ್ಡ್ ಆಫ್ ದಿ RBC ಅಂತ ಕರಿತೀವಿ. ಕೆಲವೊಮ್ಮೆ ಈ ಪ್ರಶ್ನೆ ಕೂಡ ಕೇಳಿದೀವಿ, ರಕ್ತ ದೇಹದ ಈ ಭಾಗದಲ್ಲಿ ತಾತ್ಕಾಲಿಕವಾಗಿ ಸಂಗ್ರಹವಾಗಿದ್ದು ಅಗತ್ಯ ಬಿದ್ದಾಗ ಬಿಡುಗಡೆಯಾಗುತ್ತದೆ ಅಂತ. ಸರಿ ಉತ್ತರ ಗುಲ್ಮ ಅಥವಾ ಸ್ಪ್ಲೀನ್ ಅಂತ. ಇನ್ನು ಉಸಿರಾಟದ ಅನಿಲಗಳ ಸಾಗಾಣಿಕೆಯನ್ನ ಕುರಿತು ಒಂದೆರಡು ಮೂರು ಅಂಶ ಗೊತ್ತಿರಬೇಕು. ಆಕ್ಸಿಜನ್ ಜೊತೆ ಹಿಮೋಗ್ಲೋಬಿನ್ ಸೇರಿಕೊಂಡು ಆಕ್ಸಿ ಹಿಮೋಗ್ಲೋಬಿನ್ ಆಗಿ ದೇಹದ ಎಲ್ಲ ಅಂಗಾಂಶಗಳಿಗೆ ತಲುಪುತ್ತೆ, ಇದು ಆರೋಗ್ಯಕರ ಸ್ಥಿತಿ. ಆಯಾ ಜೀವಕೋಶಗಳಲ್ಲಿ ಬಿಡುಗಡೆ ಆದಂತ ಕಾರ್ಬನ್ ಡೈಆಕ್ಸೈಡ್ನ ಅದೇ ಹಿಮೋಗ್ಲೋಬಿನ್ ತನ್ನೊಳಗೆ ಸೇರಿಸ್ಕೊಂಡು ಕಾರ್ಬಮಿನೋ ಹಿಮೋಗ್ಲೋಬಿನ್ ರೂಪದಲ್ಲಿ ತಂದು ಶ್ವಾಸಕೋಶಗಳಿಗೆ ಕೊಡುತ್ತೆ, ಅಲ್ಲಿಂದ ಕಾರ್ಬನ್ ಡೈಆಕ್ಸೈಡ್ ಹೊರಹಾಕಲ್ಪಡುತ್ತೆ. ಇದು ಕೂಡ ಆರೋಗ್ಯಕರ ಸನ್ನಿವೇಶ. ಆದ್ರೆ ತುಂಬಾ ಎಚ್ಚರಿಕೆಯಿಂದ ಇದನ್ನು ಗಮನಿಸಬೇಕು, ನಮ್ಮ ದೇಹದಲ್ಲಿ ಕಾರ್ಬನ್ ಮಾನಾಕ್ಸೈಡ್ ಇದ್ದಂತ ಸಂದರ್ಭದಲ್ಲಿ ಹಿಮೋಗ್ಲೋಬಿನ್ ಜೊತೆ ಕಾರ್ಬನ್ ಮಾನಾಕ್ಸೈಡು ಆಕ್ಸಿಜನ್ಗಿಂತಲೂ ವೇಗವಾಗಿ ಬೆರೆಯುತ್ತೆ, ಬೆರೆತು ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ ಆಗುತ್ತೆ, ಇದು ವಿಷ. ನಾವು ಕೆಲವೊಮ್ಮೆ ಓದ್ತೀವಿ ಕಾರ್ಬನ್ ಮಾನಾಕ್ಸೈಡ್ ಪಾಯಿಸನಿಂಗ್ ಅಂತ, ಇದು ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ನ ಸ್ಥಿತಿ. ಹೆಚ್ಚು ಕಡೆ ಇದು ಸಾವನ್ನು ಉಂಟು ಮಾಡತಕ್ಕಂಥ ಒಂದು ಸ್ಥಿತಿ. ಹಾಗಾಗಿ ಕಾರ್ಬನ್ ಮಾನಾಕ್ಸೈಡ್ ಒಂದು ವಿಷಕರ ವಾಯುಮಲಿನಕಾರಿ. ಇನ್ನು ಬಿಳಿ ರಕ್ತ ಕಣಗಳನ್ನು ನೋಡೋಣ. ಇವುಗಳು ಆರೋಗ್ಯವಂತ ವ್ಯಕ್ತಿಗಳ ದೇಹದಲ್ಲಿ ಒಂದು ಘನ ಮಿಲಿಮೀಟರ್ ರಕ್ತದಲ್ಲಿ ಸುಮಾರು 4-11,000 ಕಣಗಳಿರುತ್ತೆ. ಇನ್ನು ಇವು ನಮ್ಮ ದೇಹದ ರೋಗ ನಿರೋಧಕ ಸಾಮರ್ಥ್ಯಕ್ಕೆ ಕಾರಣವಾಗಿರುತ್ತೆ. ಈ ಚಾರ್ಟ್ ಅನ್ನ ನೋಡ್ತಿದ್ದೀರಿ, ಈ ಬಿಳಿ ರಕ್ತ ಕಣಗಳಲ್ಲಿ ಮತ್ತೆ 5 ವಿಧಗಳನ್ನ ನೋಡ್ತೀವಿ. ನ್ಯೂಟ್ರೋಫಿಲ್, ಇಯೋಸಿನೋಫಿಲ್, ಬ್ಯಾಸೋಫಿಲ್, ಇವು ಮೂರನ್ನ ಸೇರಿಸಿ ಗ್ರಾನ್ಯುಲೋಸೈಟ್ಸ್ ಅಂತ ಕರಿತೀವಿ. ಹಾಗೆ ಲಿಂಫೋಸೈಟ್, ಮಾನೋಸೈಟ್ ಇವೆರಡನ್ನ ಸೇರಿಸಿ ಎ ಗ್ರಾನ್ಯುಲೋಸೈಟ್ಸ್ ಅಂತ ಕರಿತೀವಿ. ಆ ಚಾರ್ಟ್ ನೋಡ್ತಾ ಇದ್ರಿ ಸ್ನೇಹಿತರೆ, ತುಂಬಾ ಎಕ್ಸಾಮ್ ಅಲ್ಲಿ ಕೇಳಿದೀವಿ. ನ್ಯೂಟ್ರೋಫಿಲ್ಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಕ್ಕಂಥ ಬಿಳಿ ರಕ್ತ ಕಣಗಳು ಸುಮಾರು ಎಕ್ಸಾಮ್ ಅಲ್ಲಿ ಕೇಳಿದೀವಿ. ಅವುಗಳನ್ನ ಭಕ್ಷಕ ಕೋಶಗಳು ಅಂತ ಕೂಡ ಕರಿತೀವಿ, ದೇಹ ಪ್ರವೇಶ ಮಾಡಿದಂತ ರೋಗಾಣುಗಳನ್ನ ತಿಂದು ನಾಶ ಮಾಡ್ತಕ್ಕಂಥದ್ದು. ಇಯೋಸಿನೋಫಿಲ್ಗಳನ್ನ ನೋಡಿದೀವಿ, ಅದು ಪರಾವಲಂಬಿ ಸೋಂಕನ್ನ ಹೊರಹಾಕತ್ತೆ, ಹಾಗೆ ವಿಷಗಳನ್ನು ಹೊರಹಾಕ್ಸೋ ಕೆಲಸವನ್ನ ಮಾಡುತ್ತೆ. ಬ್ಯಾಸೋಫಿಲ್ಲು ಅಲರ್ಜಿಯನ್ನ ನಮ್ಮಲ್ಲಿ ವ್ಯಕ್ತಪಡಿಸಿ ಒಂದು ಜಾಗೃತಿಯನ್ನ ಮೂಡಿಸುತ್ತೆ. ಅತಿ ಹೆಚ್ಚಿನ ರೋಗ ನಿರೋಧಕ ಸಾಮರ್ಥ್ಯವನ್ನ ಲಿಂಫೋಸೈಟ್ ಇಲ್ಲವೇ ದುಗ್ಧ ರಸ ಕಣಗಳು ಅಂತ ಕರಿತೀವಿ, ಅದು ಕೊಡುತ್ತೆ. ಮಾನೋಸೈಟ್ ಅಗೈನ್ ನಮ್ಗೆ ಭಕ್ಷಕ ಕೋಶವಾಗಿ ಕೆಲಸ ಮಾಡುತ್ತೆ. ಚೆನ್ನಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ, ಈ ಪಾಯಿಂಟ್ ತುಂಬಾ ಎಕ್ಸಾಮ್ ಅಲ್ಲಿ ಕೇಳಿದೀವಿ. ಬಿಳಿ ರಕ್ತ ಕಣಗಳ ಸಂಖ್ಯೆ ಅಗತ್ಯ ಪ್ರಮಾಣಕ್ಕಿಂತಲೂ ಜಾಸ್ತಿ ಆಗುವ ಸ್ಥಿತಿಯನ್ನ ಲ್ಯುಕೇಮಿಯಾ ಅಂದ್ರೆ ರಕ್ತದ ಕ್ಯಾನ್ಸರ್ ಅಂತ ಕರಿತೀವಿ. ಹಿಂದೆ ಓದಿದೀವಿ ಅನಿಮಿಯಾ ಅಂತ, ಅದು ಕೆಂಪು ರಕ್ತ ಕಣಗಳ ಸಂಖ್ಯೆ ಕಡಿಮೆ ಇರುತ್ತೆ, ಅನಿಮಿಯಾ ರಕ್ತಹೀನತೆ. ಆದ್ರೆ ಇಲ್ಲಿ ಬಿಳಿ ರಕ್ತ ಕಣಗಳ ಸಂಖ್ಯೆ ಜಾಸ್ತಿ ಆಗೋದು ರಕ್ತದ ಕ್ಯಾನ್ಸರ್ ಅಥವಾ ಲ್ಯುಕೇಮಿಯಾ. ಇಲ್ಲಿ ನೋಡ್ತಾ ಇದ್ರಿ ನೀವು ನ್ಯೂಟ್ರೋಫಿಲ್, ಇಯೋಸಿನೋಫಿಲ್, ಬ್ಯಾಸೋಫಿಲ್, ಅದ್ರ ಒಳಗಡೆ ಚುಕ್ಕಿ 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 ಅಂತ ಕಾಣೋದನ್ನೇ ಗ್ರಾನ್ಯುಲಾರ್ ಅಂದ್ರೆ ಕಣಕಣಗಳ ರಚನೆ, ಮತ್ತು ನ್ಯೂಕ್ಲಿಯಸ್ಸು
ಬೇರೆ ಬೇರೆ ಭಾಗಗಳಾಗಿ ವಿಭಾಗ ಆಗಿರೋ ಲೋಬ್ ಲೋಬ್ ಅಂತೀವಿ, ಆ ಒಳಗಡೆ ನೋಡ್ತಾ ಇದ್ರೆ ನ್ಯೂಕ್ಲಿಯಸ್ ಚೂರ್ ಚೂರಾಗಿ ಹಿಂಗಡಿಸಿರೋ ತರ ಕಾಣುತ್ತೆ, ಅದಕ್ಕೆ ಗ್ರಾನ್ಯುಲಾರ್ ಅಂತ ಕರಿತೀವಿ. ಇನ್ನು ಲಿಂಫೋಸೈಟು ಮಾನೋಸೈಟ್ಗಳು ಎ ಗ್ರಾನ್ಯುಲಾರ್, ಅಲ್ಲೂ ಕಣಗಳಿದೆ, ಕಣಗಳ ಸಂಖ್ಯೆ ಕಡಿಮೆ, ಆದರೆ ನ್ಯೂಕ್ಲಿಯಸ್ ಒಂದೇ ರಚನೆಯಾಗಿ ಕಾಣುತ್ತೆ ಎ ಗ್ರಾನ್ಯುಲಾರ್ನಲ್ಲಿ. ಗ್ರಾನ್ಯುಲಾರ್ನಲ್ಲಿ ನ್ಯೂಕ್ಲಿಯಸ್ಸು ಹರಿದು ಹೋದಂತೆ ಹಿಂಜಿದಂತೆ ಕಾಣುತ್ತೆ. ನ್ಯೂಟ್ರೋಫಿಲ್ಗಳು ಎಲ್ಲ ರೀತಿಯ ಬಿಳಿ ರಕ್ತ ಕಣಗಳಿಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿರುತ್ತೆ, ಆರೋ ಮಾರ್ಕ್ ಹೇಳ್ತಾ ಹೋಗುತ್ತೆ. ನ್ಯೂಟ್ರೋಫಿಲ್ಸ್ ಆರ್ ಮೋರ್ ಇನ್ ನಂಬರ್ ದ್ಯಾನ್ ಲಿಂಫೋಸೈಟ್ಸ್, ವಿಚ್ ಆರ್ ಮೋರ್ ಇನ್ ನಂಬರ್ ದ್ಯಾನ್ ಮಾನೋಸೈಟ್ಸ್, ವಿಚ್ ಆರ್ ಮೋರ್ ಇನ್ ನಂಬರ್ ದ್ಯಾನ್ ಇಯೋಸಿನೋಫಿಲ್, ಆ್ಯಂಡ್ ದ ಲೀಸ್ಟ್ ನಂಬರ್ ಈಸ್ ಬ್ಯಾಸೋಫಿಲ್. ಇವೆರಡು ಪ್ರಶ್ನೆ ಕೇಳಿದ್ದೀವಿ, ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರೋದು ನ್ಯೂಟ್ರೋಫಿಲ್ಲು, ಕಡಿಮೆ ಪ್ರಮಾಣದಲ್ಲಿ ಇರೋದು ಬ್ಯಾಸೋಫಿಲ್. ಹೊರಗಿನಿಂದ ದೇಹ ಪ್ರವೇಶ ಮಾಡಿದಂತ ಯಾವುದೇ ವಸ್ತುಗಳನ್ನ ಅದು ರೋಗಾಣುನ ರೋಗಕಾರಕವಾಗಿರಲಿ ಅಥವಾ ಕೆಮಿಕಲ್ ಆಗಿರಲಿ, ಅದನ್ನ ಆಂಟಿಜನ್ ಅಂತ ಕರಿತೀವಿ. ಇದು ವ್ಯಕ್ತಿಯ ರೋಗ ನಿರೋಧಕ ಸಾಮರ್ಥ್ಯವನ್ನು ಪ್ರಚೋದಿಸುತ್ತೆ. ಹಾಗೇನೆ ಆ ದೇಹ ಪ್ರವೇಶ ಮಾಡಿದ ವಸ್ತುಗಳು ಇಲ್ಲವೇ ರೋಗಕಾರಕ ಸೂಕ್ಷ್ಮ ಜೀವಿಗಳ ವಿರುದ್ಧ ಬಿಳಿ ರಕ್ತ ಕಣಗಳು ಹೋರಾಟವನ್ನು ಮಾಡುತ್ತೆ. ಆ ಹೋರಾಟ ಮಾಡಲಿಕ್ಕೆ ತಮ್ಮೊಳಗಡೆ ಒಂದಷ್ಟು ವಸ್ತುಗಳನ್ನು ಉತ್ಪತ್ತಿ ಮಾಡಿಕೊಳ್ಳುತ್ತೆ, ಅದನ್ನು ಪ್ರತಿಕಾಯಗಳು ಅಥವಾ ಆಂಟಿಬಾಡೀಸ್ ಅಂತ ಕರಿತೀವಿ. ಗಮನಿಸಬೇಕು, ಪ್ರತಿಕಾಯಗಳು ರಕ್ತದ ಪ್ಲಾಸ್ಮಾದಲ್ಲಿರುತ್ತೆ. ಅಲ್ಲಿ ಒಂದು ಸ್ಟಾರ್ ಮಾರ್ಕ್ ಕೊಟ್ಟಿದ್ದೀನಿ, ಇತ್ತೀಚೆಗೆ ಚರ್ಚೆ ಆಗ್ತಾ ಇದೆ, ಕೋವಿಡ್ ಸೋಂಕಿತರಿಗೆ ಪ್ಲಾಸ್ಮಾ ಥೆರಪಿ ಮುಖಾಂತರ ಚಿಕಿತ್ಸೆ ಕೊಡುವಂಥ ಪ್ರಯತ್ನ ಸಾಗ್ತಿದೆ. ಅಧಿಕ ಪ್ರಮಾಣದ ಪ್ರತಿಕಾಯಗಳು ಲಿಂಫೋಸೈಟ್ಗಳಲ್ಲಿ ಉತ್ಪತ್ತಿಯಾಗುತ್ತೆ. ಈ ಲಿಂಫೋಸೈಟ್ಗಳಲ್ಲೂ ಕೂಡ ಎರಡು ವಿಧ, ಒಂದು ಬಿ ಲಿಂಫೋಸೈಟ್ ಮತ್ತೊಂದು ಟಿ ಲಿಂಫೋಸೈಟ್ಸ್. ಈ ಕುರಿತು ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚು ಮಾತಾಡ್ತೀವಿ. ಇನ್ನು ಕಿರುತಟ್ಟೆಗಳು, ಇದು ಒಂದು ಘನ ಮಿಲಿಮೀಟರ್ ರಕ್ತದಲ್ಲಿ ಸುಮಾರು 1.5-3.5 ಲಕ್ಷ ಕಣಗಳಿರುತ್ತೆ. ರಕ್ತ ಹೆಪ್ಪುಗಟ್ಟಲಿಕ್ಕೆ ಸಹಾಯ ಮಾಡುತ್ತೆ. ಅಸ್ಥಿಮಜ್ಜೆಯ ವಿಶೇಷ ಕೋಶಗಳಾದಂತ ಮೆಗಾ ಕ್ಯಾರಿಯೋಸೈಟ್ ಅನ್ನೋದ್ರಲ್ಲಿ ಇವು ಸೃಷ್ಟಿಯಾಗ್ತವೆ, ಉತ್ಪತ್ತಿಯಾಗ್ತವೆ. ರಕ್ತ ಹೆಪ್ಪುಗಟ್ಟದಕ್ಕೆ ಕಿರುತಟ್ಟೆಗಳ ಜೊತೆಗೆ ಕ್ಯಾಲ್ಶಿಯಂ ಇರಬೇಕು ಮತ್ತು ವಿಟಮಿನ್ ಕೆ ಅಗತ್ಯವಾಗಿ ಇರಬೇಕು. ಇಲ್ಲಿ ಒಂದು ಸಣ್ಣ ಚಿತ್ರ ನೋಡಿ, ಗಾಯಗೊಂಡ ಅಂಗಾಂಶ ಅಲ್ಲಿ ಬಿಡುಗಡೆ ಆಗ್ತಕ್ಕಂಥ ಕಿರುತಟ್ಟೆಗಳಿಂದ ಥ್ರಾಂಬೋಕೈನೇಸ್ ಅನ್ನೋ ಒಂದು ಕಿಣ್ವ ಪ್ರಚೋದನೆಯಾಗುತ್ತೆ ಪ್ಲಾಸ್ಮಾದಲ್ಲಿ. ಅದಕ್ಕೆ ಥ್ರಾಂಬೋಪ್ಲಾಸ್ಟಿನ್ ಅಂತ ಕೂಡ ಕರಿತೀವಿ. ಅದು ಕ್ಯಾಲ್ಶಿಯಂನ ಬಳಸ್ಕೊಂಡು ಪ್ರೊಥ್ರಾಂಬಿನ್ ಅನ್ನುವಂಥ ಒಂದು ಪ್ರೋಟೀನು ಪ್ಲಾಸ್ಮಾದಲ್ಲಿ ಇನ್ಯಾಕ್ಟಿವ್ ಆಗಿರುತ್ತೆ, ಅದನ್ನ ಚುರುಕು ಮಾಡುತ್ತೆ, ಆಕ್ಟಿವೇಟ್ ಮಾಡುತ್ತೆ. ಪ್ರೊಥ್ರಾಂಬಿನ್ ಅಂತ ಇದ್ದಿದ್ದು ಥ್ರಾಂಬಿನ್ ಅಂತ ಆಗುತ್ತೆ. ಮತ್ತು ಅದೇ ಥ್ರಾಂಬಿನ್ನು ಕ್ಯಾಲ್ಶಿಯಂ ಅಯಾನನ್ನು ಪಡ್ಕೊಂಡು ರಕ್ತದಲ್ಲಿ ಹರಡ್ಕೊಂಡು ಹೋಗಿರ್ತಕ್ಕಂಥ ಫೈಬ್ರಿನೋಜನ್ ಅನ್ನೋದು ಕರಗಿಬಿಟ್ಟಿರುತ್ತೆ, ಅದನ್ನ ಫೈಬ್ರಿನ್ ಎಳೆಗಳಾಗಿ ಪರಿವರ್ತಿಸುತ್ತೆ. ಫೈಬ್ರಿನ್ ಎಳೆಗಳು ಕರಗಿರುವಲ್ಲ, ವಿಲೀನವಾಗುವುದಿಲ್ಲ, ಫೈಬ್ರಿನೋಜನ್ನು ಕರಗಿರುತ್ತೆ. ಹಾಗಾಗಿ ಕರಗದೇ ಇರತಕ್ಕಂಥ ಫೈಬ್ರಿನ್ ಎಳೆಗಳು ರಕ್ತ ಹೆಪ್ಪುಗಟ್ಟೋಕ್ಕೆ ಸಹಾಯ ಮಾಡುತ್ತೆ, ರಕ್ತ ಹೊರಗ್ ಬರೋದನ್ನ ತಡೆಯುತ್ತೆ. ರಕ್ತ ಹೆಪ್ಪುಗಟ್ಟಿಗೆ ಕಿರುತಟ್ಟೆಗಳಲ್ಲಿ ಸುಮಾರು 13 ರೀತಿಯ ಪ್ರೋಟೀನ್ಗಳ ಅಗತ್ಯ ಇರುತ್ತೆ. ಈ ಪ್ರೋಟೀನ್ಗಳ ಕೊರತೆ ಆದರೆ ಅಥವಾ ಅವುಗಳ ಉತ್ಪತ್ತಿಗೆ ಬೇಕಾದ ಜೀನ್ಗಳು ಇರಲಿಲ್ಲ ಅಂದರೆ ರಕ್ತ ಹೆಪ್ಪುಗಟ್ಟಲ್ಲ. ಅಂತ ಒಂದು ಅವ್ಯವಸ್ಥೆಯನ್ನು ಇಮೋಫೀಲಿಯಾ ಅಂತ ಕರಿತೀವಿ, ಕನ್ನಡದಲ್ಲಿ ಕುಸುಮ ರೋಗ. ಈ ಕುರಿತು ಮುಂದೆ ಹೆಚ್ಚು ಮಾತಾಡೋದಿದೆ. ಇನ್ನು ಇಮೋಫೀಲಿಯಾ ಒಂದು ಎಕ್ಸ್ ವರ್ಣತಂತುವಿಗೆ ಸಂಬಂಧಪಟ್ಟಂಥ ಲೈಂಗಿಕ ಅನುವಂಶೀಯ ರೋಗ, ಸೆಕ್ಷುಯಲ್ ಹೆರಿಡಿಟರಿ ಡಿಸಾರ್ಡರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಕ್ರೋಮೋಸೋಮ್ ಅಂತ ಕರಿತೀವಿ. ಇದು ಬಹುಪಾಲು ಪುರುಷರಲ್ಲಿ ಕಾಣಿಸ್ಕೊಳ್ಳುತ್ತೆ, ಬಹುಪಾಲು ಮಹಿಳೆಯರಲ್ಲಿ ಇದು ಕಂಡು ಬರೋಲ್ಲ. ಯಾಕೆ ಏನು ಅಂತ ಮುಂದೆ ಅನುವಂಶೀಯ ರೋಗಗಳು ಅಂತಲೇ ಒಂದು ವಿಡಿಯೋ ಮಾಡ್ತೀವಿ, ಅಲ್ಲಿ ಚರ್ಚೆ ಮಾಡ್ತೀವಿ. ಇನ್ನು ಪ್ರತಿ ವರ್ಷ April 17 ಇಮೋಫಿಲಿಯಾ ದಿನವನ್ನ ಸೆಲೆಬ್ರೇಟ್ ಮಾಡ್ತೀವಿ, ಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಕುಸುಮ ರೋಗಿಗಳ ದಿನ ಅಂತ ಹೇಳಿ ಮಾಡ್ತೀವಿ. ಸ್ನೇಹಿತರೆ, ನಿಮಗೆಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ. ಸಾವಧಾನದ ವೀಕ್ಷಣೆಗೋಸ್ಕರ ಮತ್ತೆ ಮತ್ತೆ ನನ್ನ ವಿಡಿಯೋಗಳಿಗೆ ಅಪ್ಲೋಡ್ ಮಾಡ್ತಿರ್ತೀನಿ, ನೋಡ್ತಾ ಬನ್ನಿ. ಹಾಗೆ ಇತರವರೆಗೂ ಇದನ್ನು ಶೇರ್ ಮಾಡ್ತಾ ಹೋಗಿ. ಮುಂದಿನ ವಿಡಿಯೋದಲ್ಲಿ ರಕ್ತದ ಗುಂಪುಗಳನ್ನು ಕುರಿತು ನಾವು ಅಧ್ಯಯನವನ್ನು ಮಾಡೋಣ. ಮತ್ತೊಮ್ಮೆ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ವಿಜ್ಞಾನ ಪಠ್ಯಪುಸ್ತಕ, NCERT ವಿಜ್ಞಾನ ಪುಸ್ತಕ ಮತ್ತು ಅಂತರ್ಜಾಲ ಮೂಲದ ಚಿತ್ರಗಳಿಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ತಮಗೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ.